ಮಹಾರಾಷ್ಟ್ರದಲ್ಲಿ ಎರಡು ಮೈತ್ರಿಕೂಟಗಳಲ್ಲ ಮೂರು ಮೈತ್ರಿಕೂಟಗಳಿವೆಯಾ? ಅದೃಶ್ಯ ಅನ್ನುವಂತೇನೆ ಉಳಿದಿರುವ ಆ ಮೂರನೇ ಮೈತ್ರಿಕೂಟದ ಹಿಂದಿರುವ ಲೆಕ್ಕಾಚಾರಗಳೇನು? ಬಿಜೆಪಿ ಮತ್ತು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ನಡುವಿನ ಆ ಅದೃಶ್ಯ ಮೈತ್ರಿ ಏಕನಾಥ ಶಿಂದೆ ಅವರ ಬೆಳವಣಿಗೆಯನ್ನ ತಗ್ಗಿಸಲು ಮತ್ತು ಮಹಾರಾಷ್ಟ್ರದಲ್ಲಿ ತನ್ನ ಬಲವನ್ನ ಹೆಚ್ಚಿಸೋಕೆ ವ್ಯೂಹ ರಚಿಸ್ತಾ ಇದೆಯಾ? ಮತಗಳನ್ನ ಗಳಿಸುವ ಸಮೀಕರಣವನ್ನು ಮೀರಿ ಬಿಜೆಪಿ ಮತ್ತು ರಾಜ್ ಠಾಕ್ರೆ ಅವರ ಎಂಎನ್ಎಸ್ ನಡುವೆ ತೆರೆಮರೆಯಲ್ಲಿ ಏರ್ಪಟ್ಟಿರುವ ಮೈತ್ರಿ ಹಿಂದಿನ ರಾಜಕೀಯ ಮತ್ತು ತಂತ್ರಗಾರಿಕೆ ಏನು? ಮಹಾರಾಷ್ಟ್ರದಲ್ಲಿ ಈಗ ಗೊತ್ತಿರೋ ಹಾಗೆ ಮೂರು ಪಕ್ಷಗಳಿರುವ ಎರಡು ಮೈತ್ರಿಕೂಟಗಳ ನಡುವೆ ಪೈಪೋಟಿ ಇದೆ. ಒಂದು ಕಡೆ ಮಹಾಯುತಿಯಲ್ಲಿ ಬಿಜೆಪಿ, ಏಕನಾಥ ಶಿಂದೆ ಶಿವಸೇನೆ ಮತ್ತು ಅಜಿತ್ ಪವಾರ್ ಎನ್ಸಿಪಿ ಇದೆ. ಮಹಾಯುತಿಗೆ ಎದುರಾಳಿಯಾಗಿರುವ ಮಹಾವಿಕಾಸ್ ಅಘಾಡಿಯಲ್ಲಿ ಕಾಂಗ್ರೆಸ್, ಉದ್ದವ್ ಠಾಕ್ರೆ ಅವರ ಶಿವಸೇನೆ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಇವೆ. ಆದರೆ ಇನ್ನೂ ಒಂದು ಮೈತ್ರಿ ಈ ಚುನಾವಣೆಯ ಭಾಗವಾಗಿದೆ ಅನ್ನೋದು ಹೊಸ ವಿಚಾರ. ಅದಿನ್ನೂ ಅದೃಶ್ಯವಾಗಿಯೇ ಇದ್ರೂ ಏಕನಾಥ ಶಿಂದೆಯನ್ನ ಕಟ್ಟಿ ಹಾಕುವ ಎಲ್ಲ ತಯಾರಿನೂ ಈ ಮೂಲಕ ಆಗಿದೆಯಾ? ಅಂಥದ್ದೊಂದು ತಂತ್ರಗಾರಿಕೆ ಈಗ ಗಮನಕ್ಕೆ ಬಂದಿದೆ. ಅಂದಹಾಗೆ ಬಿಜೆಪಿ ಮತ್ತು ರಾಜ್ ಠಾಕ್ರೆ ಅವರ ಎಂಎನ್ಎಸ್ ನಡುವಿನ ಈ ತೆರೆಮರೆಯ ಮೈತ್ರಿಯ ನೇತೃತ್ವ ದೇವೇಂದ್ರ ಫಡ್ನವಿಸ್ ಅವರದ್ದು. ಮುಂಬೈ ವಲಯದಲ್ಲಿ 36 ವಿಧಾನಸಭಾ ಕ್ಷೇತ್ರಗಳಿವೆ. ಆದರೆ ಅಲ್ಲಿ ರಾಜ್ ಠಾಕ್ರೆ ಅವರ ಎಂಎನ್ಎಸ್ 26 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರವೇ ಸ್ಪರ್ಧಿಸ್ತಾ ಇದೆ. ದಾದರ್ ಮಾಹಿಮ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ ಠಾಕ್ರೆ ತಮ್ಮ ಪುತ್ರ ಅಮಿತ್ ಠಾಕ್ರೆಯನ್ನ ಕಣಕ್ಕಿಳಿಸಿದ್ದಾರೆ. ರಾಜ್ ಠಾಕ್ರೆ ಮಗನಿಗೆ ಇದು ಮೊದಲ ಚುನಾವಣೆ. ಮುಂಬೈನಲ್ಲಿ ರಾಜ್ ಠಾಕ್ರೆ ಪಕ್ಷಕ್ಕೆ ಒಳ್ಳೆಯ ಬೇಸ್ ಅಂತೂ ಇದೆ. ಆದರೆ ಈ ಕ್ಷೇತ್ರದಲ್ಲಿ ಈಗ ರಾಜ್ ಠಾಕ್ರೆ ಮಗನಿಗೆ ಎದುರಾಳಿಯಾಗಿ ಉದ್ದವ್ ಠಾಕ್ರೆ ಶಿವಸೇನೆ ಅಭ್ಯರ್ಥಿ ಮಾತ್ರವಲ್ಲದೆ ಏಕನಾಥ ಶಿಂದೆ ಶಿವಸೇನೆಯ ಅಭ್ಯರ್ಥಿಯಾಗಿ ಸದಾ ಸರವಣಕರ್ ಕೂಡ ಇದ್ದಾರೆ. ಸದಾ ಸರವಣಕರ್ ಹಾಲಿ ಶಾಸಕ ಮಾತ್ರವಲ್ಲ, ಮೂರು ಬಾರಿ ಶಾಸಕ. ಕೆಲ ದಿನಗಳ ಹಿಂದೆ ರಾಜ್ ಠಾಕ್ರೆ ಮತ್ತು ಏಕನಾಥ ಶಿಂದೆ ಮತ್ತೆ ಮತ್ತೆ ಭೇಟಿಯಾಗಿದ್ದು ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿತ್ತು. ಶಿಂದೆ ಶಿವಸೇನೆ ಅಭ್ಯರ್ಥಿ ನಾಮಪತ್ರ ವಾಪಸ್ ತೆಗೆದುಕೊಳ್ತಾರೆ ಅಂತಾನು ಹೇಳಲಾಗಿತ್ತು. ಆದರೆ ನಾಮಪತ್ರ ವಾಪಸ್ ಪಡೆಯುವ ಕಡೇ ದಿನ ಆ ನಿರೀಕ್ಷೆ ಹುಸಿಯಾಗಿದ್ದು ಸದಾ ಸರವಣಕರ್ ಕಣದಲ್ಲಿ ಉಳಿದಿದ್ದಾರೆ. ಇದರೊಂದಿಗೆ ದಾದರ್ ಮಾಹಿಮ್ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಂತಾಗಿದೆ. ಈಗ ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಗಮನಿಸಬೇಕು. ಸಿಎಂ ಶಿಂದೆ ಅವರ ಪಕ್ಷದ ನಾಯಕರೊಬ್ಬರು ಮಹಾಯುತಿಯ ಅಭ್ಯರ್ಥಿಯಾಗಿದ್ರು ಬಿಜೆಪಿ ಇಲ್ಲಿ ಶಿಂದೆ ಪಕ್ಷದ ಅಭ್ಯರ್ಥಿಯ ಬದಲು ರಾಜ್ ಠಾಕ್ರೆ ಪುತ್ರನ ಬೆಂಬಲಕ್ಕೆ ನಿಂತಿದೆ. ಹೀಗೆ ಯಾಕಾಗಿದೆ? ಈಗಾಗಲೇ ಹೇಳಿದಂತೆ ರಾಜ್ ಠಾಕ್ರೆ ಅವರ ಪಕ್ಷ ಮುಂಬೈ ವಲಯದ 26 ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿದ್ದು ಉಳಿದ 10 ಕ್ಷೇತ್ರಗಳಲ್ಲಿ ಅದು ಸ್ಪರ್ಧೆಯಲ್ಲಿಲ್ಲ. ಕೊಲಾಬಾ, ಮಲಬಾರ್ ಹಿಲ್, ಬಾಂಧ್ರಾ ಪಶ್ಚಿಮ, ಅಂಧೇರಿ ಪಶ್ಚಿಮ, ಮಲಾಡ್ ಪಶ್ಚಿಮ, ಮಲುಂಡು, ಮುಂಬಾದೇವಿ, ಮೈಕಾಲ್, ಅಂಧೇರಿ ಪೂರ್ವ, ಧಾರಾವಿ, ಈ 10 ಕ್ಷೇತ್ರಗಳಲ್ಲಿ ಹೆಚ್ಚಿನವುಗಳಲ್ಲಿ ಕಣದಲ್ಲಿರುವುದು ಬಿಜೆಪಿ ಮತ್ತು ಅದರ ಎಲ್ಲ ಅಭ್ಯರ್ಥಿಗಳು ಘಟಾನುಘಟಿಗಳೇ ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಎದುರು ರಾಜ್ ಠಾಕ್ರೆ ಯಾರನ್ನೂ ಕಣಕ್ಕಿಳಿಸಿಲ್ಲ. ಆದರೆ ಎಲ್ಲಿ ಶಿಂದೆ ಪಕ್ಷದ ಅಭ್ಯರ್ಥಿಗಳಿದ್ದಾರೋ ಅಲ್ಲಿ ರಾಜ್ ಠಾಕ್ರೆ ಪಕ್ಷದ ಅಭ್ಯರ್ಥಿಗಳು ಎದುರಾಳಿಗಳಾಗಿದ್ದಾರೆ. 2022ರಲ್ಲಿ ಎಂಬಿಎ ಸರ್ಕಾರ ಉರುಳಿಸಿ ಬಿಜೆಪಿ ಸರ್ಕಾರ ತರುವಲ್ಲಿ ಫಡ್ನವಿಸ್ ತಂತ್ರ ಇತ್ತಾದ್ರೂ ಅವರನ್ನ ಸಿಎಂ ಹುದ್ದೆಯಲ್ಲಿ ಕೂರಿಸದೇ ಡಿಸಿಎಂ ಸ್ಥಾನಕ್ಕೆ ಹಿಂಬಡ್ತಿ ಕೊಡಲಾಗಿತ್ತು. ಏಕನಾಥ ಶಿಂದೆ ಸಿಎಂ ಆಗ್ಬಿಟ್ರು. ನಿಧಾನವಾಗಿ ದೇವೇಂದ್ರ ಫಡ್ನವಿಸ್ ಮೇಲೆ ಶಿಂದೆ ನಿಯಂತ್ರಣ ಇಡತೊಡಗಿದ್ರು. ಇದನ್ನ ಫಡ್ನವಿಸ್ ನೋಡ್ತಾನೆ ಬಂದ್ರು. ಈಗ 2024ರ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ತಾಕತ್ತು ತೋರಿಸೋಕೆ ಫಡ್ನವಿಸ್ ನಿಂತಿದ್ದಾರೆ. ಇದಕ್ಕಾಗಿ ಅವರೀಗ ರಾಜ್ ಠಾಕ್ರೆಯನ್ನ ಬಳಸಿಕೊಳ್ಳೋಕೆ ಮುಂದಾಗಿದ್ದಾರೆ. ಈಗ ಆಗಲಿರೋದು ಮತಗಳ ವಿಭಜನೆ ಮತ್ತು ಅದರಿಂದ ಉದ್ದವ್ ಠಾಕ್ರೆ ಇಲ್ಲವೇ ಶಿಂದೆ ಬಣಗಳಿಗೆ ನಷ್ಟವಾಗಲಿದೆ ಅನ್ನೋದು ಲೆಕ್ಕಾಚಾರ. ಹೇಗಾದ್ರೂ ಶಿಂದೆಯನ್ನ ದುರ್ಬಲ ಆಗಿಸಿ ತನ್ನ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದು ಫಡ್ನವಿಸ್ ಉದ್ದೇಶ. ಈಗಾಗಲೇ ಚುನಾವಣಾ ಫಲಿತಾಂಶ ಏನಿರಲಿದೆ ಅನ್ನೋದನ್ನ ರಾಜ್ ಠಾಕ್ರೆ ಹೇಳತೊಡಗಿದ್ದಾರೆ. ಬಿಜೆಪಿ ನೇತೃತ್ವದ ಸರ್ಕಾರ ಬರಲಿದ್ದು ಫಡ್ನವಿಸ್ ಮುಖ್ಯಮಂತ್ರಿ ಆಗಲಿದ್ದಾರೆ ಮತ್ತು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಹೊಸ ಸರ್ಕಾರದ ಭಾಗವಾಗಿರಲಿದೆ ಅಂತ ಹೇಳಿದ್ದಾರೆ ರಾಜ್ ಠಾಕ್ರೆ. ಬಹಿರಂಗವಾಗಿನೇ ರಾಜ್ ಠಾಕ್ರೆ ಇಷ್ಟೆಲ್ಲವನ್ನ ಹೇಳ್ತಿದ್ದಾರೆ ಅನ್ನೋದ್ರ ಅರ್ಥ ಫಡ್ನವಿಸ್ ಮತ್ತು ರಾಜ್ ಠಾಕ್ರೆ ಮಧ್ಯೆ ಮಾತುಕತೆ ಆಗಿದೆ ಅಂತ. ಕೆಲವು ಸ್ಥಾನಗಳಲ್ಲಿ ರಾಜ್ ಠಾಕ್ರೆಗೆ ಫಡ್ನವಿಸ್ ಬೆಂಬಲ ನೀಡುತ್ತಿದ್ದಾರೆ. ಅಲ್ಲದೆ ರಾಜ್ ಠಾಕ್ರೆ ಮಗನ ಪರವಾಗಿ ಪ್ರಚಾರವನ್ನೂ ನಡೆಸೋದಾಗಿ ಹೇಳಿದ್ದಾರೆ. 2019ರಲ್ಲಿ ರಾಜ್ ಠಾಕ್ರೆ ಗೆದ್ದಿದ್ದು ಒಂದು ಸೀಟನ್ನ ಮಾತ್ರ. ಹಾಗಾಗಿ ಪಕ್ಷದ ಭವಿಷ್ಯ ಉತ್ತಮಪಡಿಸೋಕೆ ಫಡ್ನವಿಸ್ ಬೆಂಬಲ ನೆರವಿಗೆ ಬರಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ ಠಾಕ್ರೆ ಕೂಡ ತೊಡಗಿದ್ದಾರೆ. ಸಾಧ್ಯವಾದಷ್ಟು ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲೋದ್ರ ಜೊತೆಗೆ ಪುತ್ರನ ರಾಜಕೀಯ ಭವಿಷ್ಯವನ್ನೂ ರೂಪಿಸೋಕೆ ಈ ಅವಕಾಶ ಬಳಸಿಕೊಳ್ಳೋದು ರಾಜ್ ಠಾಕ್ರೆ ಅವರ ಉದ್ದೇಶ. ಚುನಾವಣೆಗೆ ಸ್ವಲ್ಪ ಮುಂಚೆ ಮುಂಬೈನ 5-6 ಟೋಲ್ ಅನ್ನು ರದ್ದುಪಡಿಸಲಾಗಿದೆ. ಇದರ ಕ್ರೆಡಿಟ್ ಶಿಂದೆಗೆ ಹೋಗಿದೆ ಅಂತ ಅಂದ್ಕೊಂಡ್ರು ಅದರ ಲಾಭ ಆಗಿರೋದು ರಾಜ್ ಠಾಕ್ರೆಗೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಳೆದ ಕೆಲ ವರ್ಷಗಳಿಂದ ಟೋಲ್ ವಿರುದ್ಧ ದನಿ ಎತ್ತುತ್ತಾ ಬಂದವರು ರಾಜ್ ಠಾಕ್ರೆ. ಠಾಕ್ರೆ ಹೆಸರನ್ನ ಬಳಸಿ ಹಿಂದುತ್ವ ಮೊದಲಾದ ವಿಷಯಗಳ ಲಾಭ ಮಾಡಿಕೊಳ್ಳೋದು ಕೂಡ ಫಡ್ನವಿಸ್ ಲೆಕ್ಕಾಚಾರವಾಗಿದೆ. ಹೀಗೆ ರಾಜ್ ಠಾಕ್ರೆಯನ್ನ ಬಳಸಿಕೊಂಡು ಒಂದ್ ಕಡೆ ಉದ್ದವ್ ಠಾಕ್ರೆ ಮತ್ತೆ ಇನ್ನೊಂದು ಕಡೆ ಶಿಂದೆಯನ್ನ ದುರ್ಬಲಗೊಳಿಸುವ ತಂತ್ರವನ್ನ ಫಡ್ನವಿಸ್ ಹೂಡಿದ್ದಾರೆ. ಫಡ್ನವಿಸ್ ಬೀಸಿರುವ ಈ ಒಂದು ಕಲ್ಲಿಗೆ ನಿಜವಾಗಿಯೂ ಎರಡು ಹಕ್ಕಿಗಳು ಬೀಳಲಿವೆಯಾ? ಕಾಂಗ್ರೆಸ್, ಬಿಜೆಪಿ,
ಶಿವಸೇನೆ ಎನ್ಸಿಪಿ ಪ್ರಮುಖ ಪಕ್ಷಗಳಾಗಿದ್ದ ಮಹಾರಾಷ್ಟ್ರದಲ್ಲೀಗ ಎರಡು ಶಿವಸೇನೆಗಳಿವೆ ಮತ್ತು ಎರಡು ಎನ್ಸಿಪಿಗಳಿವೆ. ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇವೆ. ಈ ಆರು ಪ್ರಮುಖ ಪಕ್ಷಗಳ ಜೊತೆಗೆ ರಾಜ್ ಠಾಕ್ರೆ ಪಕ್ಷ ಸೇರಿದಂತೆ ಹಲವು ಸಣ್ಣ ಪುಟ್ಟ ಪಕ್ಷಗಳಿವೆ. ಮತಗಳ ವಿಭಜನೆಯ ಲಾಭ ಪಡೆಯೋಕೆ ಬಿಜೆಪಿ ಹವಣಿಸ್ತಾ ಇದೆ. ರಾಜ್ ಠಾಕ್ರೆ ಜೊತೆಗಿನ ಬಿಜೆಪಿಯ ಅದೃಶ್ಯ ಮೈತ್ರಿ ಬಿಜೆಪಿಯ ಈ ಲೆಕ್ಕಾಚಾರವನ್ನ ನಿಜವಾಗಿಸಲಿದೆಯಾ ಅಥವಾ ಎರಡೂ ಪಕ್ಷಗಳಿಗೂ ಲಾಭ ಆಗಲಿದೆಯಾ? ಶಿಂಧೆ ಮತ್ತು ಉದ್ಧವ್ ದುರ್ಬಲರಾಗ್ತಾರ? ಶಿಂಧೆಯನ್ನ ಕಟ್ಟಿಹಾಕುವ ಏಕೈಕ ಗುರಿಯೊಂದಿಗೆ ಫಡ್ನವೀಸ್ ನಡೆಸಿರುವ ಮಸಲತ್ತು ಕಡೆಗೆ ಎಲ್ಲಿಗೂ ಮುಟ್ಟದೆ ಮಹಾರಾಷ್ಟ್ರದಲ್ಲಿ ಅತಂತ್ರ ವಿಧಾನಸಭೆಗೆ ಕಾರಣವಾಗಿ ಕಿಚಡಿ ಸರ್ಕಾರವೇ ಮಹಾರಾಷ್ಟ್ರಕ್ಕೆ ಗತಿ ಆಗಲಿದೆಯಾ? ಉತ್ತರ ಗೊತ್ತಾಗೋಕೆ ಹೆಚ್ಚು ದಿನಗಳೇನೂ ಇಲ್ಲ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.